ಈ ಗಾಡಿಗೆ ರ್ಯಾಂಪ್ ಇಲ್ಲ, ಒಂದು ಯೂಟಿಲಿಟಿ ಡಾಲಿ ತೊಗೊಂಡಿದ್ದೀನಿ. ಸೊ ಬೇಸಿಕ್ಲಿ ಈ ಟ್ರಕ್ ಬಂದಿದೆ $19.95 ಇದು ಪ್ಲಸ್ ಟ್ಯಾಕ್ಸ್. ಆಮೇಲೆ ಪ್ರತಿ ಮೈಲ್ಗೆ 69 cents ಮರ್ತೋಗಿದ್ದೀನಿ ಎಷ್ಟಂತ, $100 ಪ್ರತಿ ಮೈಲ್ಗೆ. ಆಮೇಲೆ ಇನ್ಶೂರೆನ್ಸ್ 15, ಆಮೇಲೆ ರೋಡ್ ಸೈಡ್ ಅಸಿಸ್ಟೆನ್ಸ್ $5, ಎಲ್ಲ ಸೇರಿಸಿ $82. ಅದೇ ಒಂದು ಡಾಲಿ ಎಲ್ಲ ಸೇರಿಸಿ $82.45 ಆಗಿದೆ, ಪ್ಲಸ್ ಫ್ಯೂಯಲ್ ಮತ್ತೆ ಈ ಪಾಯಿಂಟ್ವರೆಗೂ ಹಾಕಬೇಕು. ಈ ಗಾಡಿಗೆ ಇಲ್ಲಿಲ್ಲ ಗಿಯರ್ಸು, ಇಲ್ಲಿದೆ ಮತ್ತು ಹ್ಯಾಂಡ್ ಬ್ರೇಕ್ ಇಲ್ಲಿದೆ. ಗಾಡಿ ಬೇರೆ ಟಗ ಟಗ ಅಂತ ಹಿಂದೆ ಡಾಲಿ ಹಾಕಿರೋದ್ರಿಂದ ಪ್ರತಿ ಸತಿ ಬ್ರೇಕ್ ಹೊಡೆದಾಗ್ಲೂ ಅದು ಡಾಲಿ ಬಂದು ಮುಂದೆ ಬಿಡ್ತಾ ಇದೆ, ಒಂಥರ ಟಗ್ 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 ಅಂತ ಸೌಂಡ್ ಬರ್ತಾ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಇದು. ಪರವಾಗಿಲ್ಲ ಗಾಡಿ, ಅದು ಅಳ್ಳಾಡುತ್ತೆ, ಸಿಕ್ಕಾಪಟ್ಟೆ ಅಳ್ಳಾಡುತ್ತೆ. ಟ್ರಕ್ ಓಡ್ಸೋಕೆ ಒಳ್ಳೆ ಸೈಜ್ ಇರಬೇಕು, ನಂತರ ಎಲ್ಲ ಪುಟ್ ಪುಟಾಣಿ ಥರ ಎಲ್ಲ ಇರೋಂಗಿಲ್ಲ, ಒಂದು 6 ಅಡಿ ಇರಬೇಕು. ಒಂದು ತುಂಬಿಸಾಯ್ತು. ಒಬ್ಬರು ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ ಇವತ್ತು. ಅವ್ರ ಹೆಸರು ಬ್ಯಾಹ್ಯಾ ಉಮಾ ಅಂತ. ಯು ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ ಟು ಪಾಕ್ ಇಟ್ ಓವರ್ ದ ಪೇಮೆಂಟ್? ಬ್ರಿಂಗ್ ಇಟ್ ಲೈಕ್ ಹಾಫ್ ಓವರ್ ಹಿಯರ್ ಇಫ್ ಎಮರ್ಜೆನ್ಸಿ ವೆಹಿಕಲ್ ಕಮ್ಸ್ ಇನ್. ಸೀ ದಟ್ ಮ್ಯಾನ್, ಸೀ ದಟ್ ಮ್ಯಾನ್. ಯು ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ ಟು ಪಾಕ್ ಆನ್ ದ ಪೇಮೆಂಟ್? ಯು ಕ್ಯಾನ್ ಆಕ್ಚುಲಿ Say hi. So this is Ahmed Dhiraki. We've got even started, but this movie has been so much fun. Hello. Murne udga bandi vajana ida Shubham. Vajana. ನಾನು ಶುಭಮ್, ನಾನು ಇನ್ನೊಂದು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಹೆಂಗೆ ನೋಡ್ದೆ ನೋಡಿ, ಹೆಂಗೆ ನೋಡ್ದೆ ನೋಡಿ, ಹೆಂಗೆ ನೋಡ್ದೆ, ಅವ್ನು ಕನ್ನಡ ಬರೋಲ್ಲ ಅವನಿಗೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇದೆ, ಅದನ್ನು ಪಿಕ್ ಮಾಡಬೇಕು. ಜಾಗನೇ ಇಲ್ಲ ಆ್ಯಕ್ಚುಲಿ ಟ್ರಕ್ಕಲ್ಲಿ. ನೋಡೋಣ. ಎಮ್ಯಾನ್ಯುಲ್ ಮತ್ತು ದಿರಾಕಿ ಸ್ವಲ್ಪ ರೆಸ್ಟ್ ತೊಗೊಂಡು ನಮ್ಮ ಮನೆ ಡೈರೆಕ್ಟಾಗಿ ಅವ್ರ ಕಾರಲ್ಲಿ ಬರ್ತಾರೆ, ಯಾಕೆಂದರೆ ಟ್ರಕ್ಕಲ್ಲಿ ಸ್ವಲ್ಪ ನಿಧಾನ ಆಗೋದು, ಹೋಗೋದು 30 minutes ಆಗುತ್ತೆ. ಈಗ ಹೋಗಿ ಪಿಕ್ ಮಾಡಿ. ಕನ್ನಡ ಗೊತ್ತಿಲ್ಲ. ಹಿ ಲಿವ್ಡ್ ಇನ್ ಬ್ಯಾಂಗ್ಳೂರ್ದು. You didn't learn even anything? I did, I did. What can you tell something? If you say something, I can translate. Where are you from? Tell them, like, in production. Where is Shubham? Delhi, man. Like, Delhi? No. Delhi Udga, you know? That will be, like, too easy. I was born in Delhi and I lived in, like, 7 cities before I decided to, like, fuck my life and move west. Yeah, they're waiting for a Kannada dialogue, man. Oh, shit. You gotta say something in Kannada. Damn. ಯೋ ಮ್ಯಾ, ಇದು ಎಷ್ಟು ವರ್ಷ ಇದೆ ನೀನು ಕರ್ನಾಟಕದಲ್ಲಿ? ಎಷ್ಟು ವರ್ಷ ಆಯ್ತಪ್ಪ? 2 ವರ್ಷ? ಫಾರ್ 2 ಇಯರ್ಸ್? ಹೌ ಲಾಂಗ್ ಡಿಡ್ ಯು ಲಿವ್ ಇನ್ ಬ್ಯಾಂಗ್ಳೂರ್? 3 and a half years. ಮೂರು ವರ್ಷ ಇಂದ. ಏ, ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಅಟ್ಯಾಕ್ ಮಾಡ್ರು ಇವನ್ಗೆ. ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಅಟ್ಯಾಕ್ ಮಾಡ್ಬೇಕು ಇವನ್ಗೆ. ಇಂದನ್ ಮನೆಗೆ ಬಂದಿದ್ದು ಪ್ರಯೋಜನ ಆಗ್ಲಿಲ್ಲ, ಬರೀ ಚೇರ್ಸ್ ಮಾತ್ರ. ಡೈನಿಂಗ್ ಟೇಬಲ್ ನಮಗೆ ಡಿಸಸೆಂಬಲ್ ಮಾಡೋಕ್ಕಾಗಲಿಲ್ಲ. ನನ್ನ ಹತ್ರ ಎಲ್ಲ ಫ್ಯಾನ್ ರೂಲ್ಸ್ ಸ್ಕ್ರೂ ಕಿಟ್, ಅದು ಸ್ಕ್ರೂ ಡ್ರೈವರ್ ಕಿಟ್ ಎಲ್ಲ ಇಲ್ಲ, ಯಾಕೆಂದರೆ ಎಲ್ಲ ಒಳಗಡೆ ಇದೆ ಟ್ರಕ್ ಒಳಗಡೆ. ರಾತ್ರಿ ತುಂಬ ಲೇಟ್ ಆಗಿದೆ, ಆಲ್ರೆಡಿ 10:10 ಆಗಿದೆ. ಈ ಮನೆಗೆ ಬಂದಿರುವ ಮೊದಲನೇ ವಸ್ತು ನನ್ನ ಮೈಕ್ರೋವೇವ್ ಅವನ್. ಲೈಟ್ ಲೈಟ್ ಎಲ್ಲಿದೆ? ಓಕೆ, ಎಲ್ಲ ಮುಗೀತು, ನೋಡ್ತಾ ಇದ್ದೀರಾ ಎಲ್ಲ ಮಾಡಿದ್ರು. ಮೇನ್ ಮೇನ್ ಥ್ಯಾಂಕ್ಸ್
ದಿರಾಕಿಗೆ ಮತ್ತೆ ಎಮ್ಯಾನ್ಯುಯಲ್ಗೆ ಜೊತೆಗೆ ಶುಭಂ ಎಲ್ಲ ಸೇರಿ ಪಟ 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 ಅಂತ ಮುಗಿಸಿದ್ರು. ಅಂತೂ ಇಂತೂ ಶುಭಂ ಮನೆಗೆ ಬಂದಿದ್ದೀನಿ ಈಗ. ಇಲ್ಲಿ ಪಾರ್ಕಿಂಗ್ ಪೇ ಮಾಡಬೇಕು, ಅದೇ ಸಿಕ್ಕಾವಳೆ ಎಕ್ಸ್ಪೆನ್ಸಿವ್ ಇದೆ. ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾಕೆಂದರೆ ನಾಳೆನೂ ನಂಗೆ ಸ್ವಲ್ಪ ಶುಭಂ ಹೆಲ್ಪ್ ಬೇಕಾಗತ್ತೆ ಮೂವ್ ಮಾಡೋಕ್ಕೆ ಅಥವಾ ಫರ್ನಿಚರ್ಸ್ನೆಲ್ಲ ಮತ್ತೆ ಅಸೆಂಬಲ್ ಮಾಡೋಕ್ಕೆ. ಪಾರ್ಕಿಂಗ್ ನೋಡಿದ್ರೆ $24 ಇದೆ ಶುಭಂ ಅಪಾರ್ಟ್ಮೆಂಟಲ್ಲಿ, ವಿಸಿಟರ್ಸ್ ಪಾರ್ಕಿಂಗ್. ನಾನು $24 ಕೊಡೋಕ್ಕೆ ಆಸೆ ಇಲ್ಲ, ಬೇಕಾದ್ರೆ ಟಿಕೆಟ್ ತೊಗೊಳಕ್ಕೆ ರೆಡಿ ನಾನು. ಅದಕ್ಕೆ ಶುಭಂ ಹೋಗಿ ಅವ್ರು ಗಾರ್ಡ್ ಹತ್ರ ಮಾತಾಡ್ತಾನಂತೆ, ನಂಗೆ ಗೊತ್ತಿಲ್ಲ. ನನ್ನ ಕಂಪ್ಯೂಟರ್ ಇದೆ ಅಂದ್ಕೊಂಡೆ, ನನ್ನ ಕಂಪ್ಯೂಟರು ತಂದಿಲ್ಲ. ಮೋಸ್ಟ್ಲಿ ಶುಭಂ ಮನೆ ಸುಮ್ಮನೆ ಹಂಗೆ ಮಲ್ಕೊಂಡಿರ್ತೀನಿ ಅಷ್ಟೇ ನಾಳೆ ಮಧ್ಯಾಹ್ನದವರೆಗೂ.